ನಮ್ಮ ತಂಗಡಿಗೆಯವರು ಕನ್ನಡ ಸಂಸ್ಕೃತಿ ಇಲಾಖೆಯ ತಂಗಡಿಗೆಯವರಿಗೆ ಈ ವಿಚಾರ ಈ ಅರಿವು ಇದ್ದಂಗೆ ಕಾಣೋದಿಲ್ಲ. ಯಾಕೆಂದರೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ರಂಗಾಯಣಗಳ ಆ ಪ್ರದೇಶಗಳಲ್ಲಿ ಆಯಾ ಸಂಸ್ಕೃತಿಗಳಲ್ಲಿ ಕಲಾವಿದರು ಇದ್ದಾರೆ. 50-60 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಅಂದರೆ ವಿವಿಧ ಪ್ರಕಾರಗಳಲ್ಲಿ ರಂಗಭೂಮಿಯನ್ನು ಕಟ್ಟೋದು ಒಬ್ಬರೇ ಅಲ್ಲ, ಸಾಹಿತ್ಯ ಬೇಕಾಗುತ್ತೆ ಅದರ ಮೂಲ. ಆದರೆ ಅದರ ಮೂಲವನ್ನು ಹಿಡ್ಕೊಂಡು ಎಲ್ಲ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ತಾಂತ್ರಿಕ ವರ್ಗ ಇರ್ತದೆ, ನಿರ್ದೇಶಕರು ಇರ್ತಾರೆ, ಸಂಗೀತಗಾರರು ಇರ್ತಾರೆ, ಬೆಳಕಿನ ತಜ್ಞರು ಇರ್ತಾರೆ, ಜೊತೆಗೆ ಆ್ಯಕ್ಟಿಂಗ್ ಕಲಿಸುವಂತಹ ಆ್ಯಕ್ಟಿಂಗ್ ಟೀಚರ್ಸ್ ಇರ್ತಾರೆ. ಇವರೆಲ್ಲನೂ ಬೆಂಡ್ ಮಾಡಿ ಒಂದು ಸಾಹಿತ್ಯವನ್ನು ಕಲಾತ್ಮಕವಾಗಿ ಜೀವಂತಿಕೆಯಿಂದ ಬದುಕಿನ ದರ್ಶನ ಕೊಡುವಂಥದ್ದು. ಈ ಇದನ್ನೆಲ್ಲ ಆಯ್ಕೆ ಮಾಡ್ಕೋಬೇಕಾದ್ರೆ ಗುಲ್ಬರ್ಗ ಇದರಲ್ಲಿ ಒಂದು ಅನ್ಯಾಯ ಆಗಿದೆ. ಎರಡನೇದಾಗಿ ಶೋಧನಾ ಸಮಿತಿ ಅಂದರೆ ಜನರಂಗ ಇದು ಯಾವುದು ನಮ್ಮ ರಂಗ ಸಮಾಜ ನಮ್ಮ ಕರ್ನಾಟಕವೇ 6 ವಿಭಾಗಗಳಲ್ಲಿ ಪರಿಣಿತರನ್ನ ಆಯ್ಕೆ ಮಾಡಿ ಯಾವ್ಯಾವ ವಿಭಾಗದಲ್ಲಿ ಯಾರ್ಯಾರು ರಂಗಭೂಮಿಯಲ್ಲಿ ಪರಿಣಿತರಿದ್ದಾರೆ ಅನ್ನೋದನ್ನು ಆಯ್ಕೆ ಮಾಡಿ ರಂಗ ಸಮಾಜ ಅಂತ ಮಾಡಿದ್ದು. ಅವರು ವಿವಿಧ ಪ್ರಕಾರಗಳಲ್ಲಿ ಭಾಳ ಎಕ್ಸ್ಪರ್ಟ್ಸು. ಅವರು ಇಡೀ ಕರ್ನಾಟಕದಾದ್ಯಂತ 6-7 ರಂಗಾಯಣಗಳಿಗೆ ಯಾರ್ಯಾರು ಇರಬಹುದಾದ ಸಾಧ್ಯತೆಗಳೇನು, ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿ ಒಂದೊಂದು ರಂಗಾಯಣದ ವಿಭಾಗದಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರಿಗೆ ಮೊದಲು ಆದ್ಯತೆ ಕೊಡಬೇಕು. ಯಾಕೆಂದರೆ ರಂಗಾಯಣವನ್ನು ನಿಭಾಯಿಸುವ ಜವಾಬ್ದಾರಿ ಅನುಭವ ಇದ್ದವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕೆಂದರೆ ಆಡಳಿತಾತ್ಮಕ ಅದು ಒಂದು ಕಡೆ ಆದರೆ ರಂಗ ತರಬೇತಿಗಳು, ರಂಗ ಪ್ರದರ್ಶನಗಳು, ರಂಗ ವ್ಯವಸ್ಥೆಗಳು, ಥಿಯೇಟರ್ ವ್ಯವಸ್ಥೆ ಇವುಗಳನ್ನು ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಮಾಡೋದ್ರ ಜೊತೆಗೆ ಎಂಥ